ತಗೋ. ಏನ್ ಚಿನ್ನಮ್ಮ, ಕಣ್ ಕಾಣ್ಸಕ್ಕಿಲ್ವಾ? ನಿನ್ ಕಣ್ಣು ಸರಿ ಇಲ್ಲ, ಅದಕ್ಕೆ ಬರೆ ಬಿದ್ದು. ವಯಸ್ಸಾಗೈತಲ್ಲ. ಏನ್ ಮಹಾ ವಯಸ್ಸಾಗಿರೋದು ನನ್ಗೆ? ಹಲ್ಲು ಉದುರಿಸ್ಬಿಡ್ತೀನಿ. ಏನ್ ಚಿನ್ನಮ್ಮ, ತಾತ ಏನ್ ಹೇಳ್ತಾ ಇದ್ದಾರೆ, ಎಲ್ಲ ನೋಡ್ತಾ ಇದ್ದಾರೆ? ಯಾರ್ ತಾತ? ಏನ್ ಚೆಲ್ವಿ, ತಮಾಷೆ ಮಾಡ್ತೀಯಾ? ಕಣ್ಣು ಕುಕ್ಬಿಡ್ತೀನಿ. ಮೀಸ ನೋಡು, ಮುಳ್ಳಂದ್ ಹೆಂಗೆ? ಏನು ಅವಳು ಅಲ್ಲಿ ಉದುರಿಸ್ಬಿಡ್ತೀನಿ ಅಂತಾಳೆ, ಇವಳು ಕಣ್ ಕುಕ್ಬಿಡ್ತೀನಿ ಅಂತಾಳೆ. ನೀವೆಲ್ಲ ಹೆಂಗಸ್ರಾ? ಕೂತ್ಕೋ ಕೂತ್ಕೋ, ನನ್ಗೆ ಟೈಮ್ ಚೆನ್ನಾಗಿಲ್ಲ, ಬರ್ತೀನಿ. ತಟ್ಟೆ ಕೊಟ್ಬಿಟ್ಟು ಹೋಗು. ಟೈಮ್ ಚಂದಾಗೈತೆ, ಮುದಿನ್ ದೃಷ್ಟಿ ಚಂದಾಗಿಲ್ಲ. ಚಿನ್ನಮ್ಮ, ಏನಾದ್ರೂ ನಿಂಗ್ ಧೈರ್ಯ ತುಂಬಾ. ಚಿನ್ನಮ್ಮ ಏನಂತ ಧೈರ್ಯ ಮಾಡಿದ್ದು? ಅವಳನ್ನ ಕೇಳಿ ಹೇಳ್ತಾಳೆ. ಇನ್ನೇನು ಇಲ್ಲ, ಆ ಮೀಸೆ ಬಂದ ಇಡ್ಲಿ ತಿಂದ. ಏನಯ್ಯ, ಇವರ ಏನಾರ ಹಣ್ಣು ಬೇಕಾ? ಹಣ್ಣು ಬೇಡ. ಏನು ಬೇಡ? ಯಾಕೆ, ವ್ಯಾಪಾರ ಹೆಂಗೈತೆ? ಹಂಗೇನು ಹೇಳ್ಕೊಳಂಗಿಲ್ಲ. ಹಸಿನ ಎಣ್ಣೆಲ್ಲ ಏನಾದ್ರು ಸಿಕ್ಕಿದ್ರೆ ಪತ್ತನೊಂದು ಟೀ ಅಂಗಡಿ ಮಡಗ್ಬಿಡೋಣ ಅಂತ ಅಷ್ಟೇ. ಬೇಡ ಕಣಯ್ಯ, ಚಿಕ್ಕ ಪ್ರಾಯದಲ್ಲಿ ಆ ಹುಡುಗಿ ವಿಧವೆ ಆಗ್ಬಿಟ್ಲು, ಇಡ್ಲಿ ಮಾರ್ಕೊಂಡು ಬದುಕ್ತಾ ಅವಳೆ, ಅದಕ್ ನೀನ್ ಮಣ್ಣ ಹಾಕ್ಬೇಡ. ಆಗ ಸಮಾಚಾರ, ಅದಕ್ ನಾನೇನ್ ಮಾಡ್ಲಿ? ಅಯ್ಯೋ, ಆ ಹುಡುಗಿಗೊಂದ್ ಬಾಳ್ ಕೊಡ್ಬೇಕು. ಅಯ್ಯಯ್ಯೋ, ನನ್ನಿಂದ ಆಗಲ್ಲ. ನನಗೇಂತ್ಲಿ, ನಮ್ ಮಾವನ್ ಮಗಳು ಬಂಗಾರ ತಟ್ಟೆ ತಟ್ಟೆ ಹಂಗೆ ಬೆಳಿತಾಳೆ. ಯೋ, ನಿನ್ನೆ ಚಿನ್ನಮ್ಮ ತಾಳಿ ಕಟ್ಟೋನೇನಯ್ಯ, ನಾನು ಬರ್ತೀನಿ. ಪದ್ಧತಿ ಪ್ರಕಾರ ಈ ವರ್ಷನು 100 ರೂಪಾಯಿನೇ ಹಾಕಿದ್ದೀರಾ? ಇರ್ಲಿ ಇರ್ಲಿ. ಚೆನ್ನಾಗಿದ್ದೀಯನಮ್ಮ? ಚೆನ್ನಾಗಿದ್ದೀನಿ. ಒಳ್ಳೆ ಗುಣವಂತೆ, ಆದ್ರೆ ಅದೃಷ್ಟ ಇಲ್ಲ. ನಮ್ ಸೆಡ್ಕನ್ ಮಗ ಒಬ್ಬ ಇದಾನೆ, PFL ಆಗಿ ಮನೇಲಿದ್ದಾನೆ. ಹೊಲ ಒತ್ತು ಎಲ್ಲ ಇದೆ. ದೊಡ್ಡಗೌಡ್ರು ಒಪ್ಪಿದ್ರೆ ಅವನ್ನ ರತ್ನಾಗೆ ಮಾಡ್ಕೋಬಹುದಲ್ಲ. ನನ್ ತಂಗಿಗೆ ಮೊದ್ಲು ಬಂದದ್ದು ಜಮೀನ್ದಾರ್ ಸಂಬಂಧವೇ, ಈಗ ಅದಕ್ಕಿಂತ ದೊಡ್ಡ ಸಂಬಂಧ ಹುಡುಕಿದ್ರೆ ತಾನೇ ನಾನ್ ದೊಡ್ಡಗೌಡ ಆಗಿದ್ದಕ್ಕೂ ಸಾರ್ಥಕ. ಆ ಯೋಚನೆ ಬಿಟ್ಬಿಡಿ, ನಾನು ಜಮೀನ್ಗೆ ಹೋಗ್ಬೇಕು. ಸರಿ, ನಾನು ವಸೂಲಿಗೆ ಹೋಗ್ಬೇಕು. ಬರ್ತೀನಮ್ಮ. ಎಷ್ಟು ಹೊತ್ತಂತೆ ಕೂತಿರೋದು? ನನ್ನ ಕದಲ್ಬೇಡ, ಹಾಗೆ ಕೂತ್ಕೋ.